ಓ ಚಕ್ರವರ್ತಿ ಸೂಲಿ ಬೆಲೆ ಇದು ಇಂಟೆಲಿಜೆಂಟ್ ಫೇಲ್ಯೂರ್ ಅಲ್ವೋ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವೋ ಇದು ನಿನ್ನ ಫೇಲ್ಯೂರ್ ಕಣ ನಿನ್ನ ಫೇಲ್ಯೂರ್ ನೀನೇ ಅಲ್ವೇನ ಈ ಸರ್ಕಾರಕ್ಕೆ ವೋಟ್ ಹಾಕಿ ಅಂತ ಗೊತ್ತಿಲ್ಲದೆ ಇರೋ ಇನ್ನೋಸೆಂಟ್ಸ್ಗೆಲ್ಲ ಅವರ ಸ್ವತಂತ್ರವಾಗಿ ಥಿಂಕ್ ಮಾಡಕ್ಕೂ ಬಿಡದೆ ವೋಟ್ ಹಾಕಿ ಅಂತ ಹೇಳಿದ್ದ ನೀನೇ ಹೇಳಿ ಇವತ್ತು ನೀನು ಹಿಂಗೆ ತಿರ್ಕೋತಿಯನ್ನ ಅದಕ್ಕೆ ಹೇಳಿದ್ದು ಎರಡು ತಪ್ಪುಗಳು ನೀನು ಮಾಡ್ತಾ ಇದೀಯ ಒಂದು ಜವಾಬ್ದಾರಿ ಇಲ್ಲದ ಕಡೆ ನಿಂತು ನಿನ್ನ ಜವಾಬ್ದಾರಿಯನ್ನು ಇಗ್ನೋರ್ ಮಾಡಿ ಪ್ರಜೆಗಳೆಲ್ಲ ನಿನ್ನ ಮೇಲೆ ನಂಬಿ ವೋಟ್ ಹಾಕಿದ್ರಲ್ಲ ನಿನಗೆ ಅಲ್ಲಿ ಹಿಡಿತ ಇಲ್ಲ ಅಂತ ಗೊತ್ತಾಯ್ತಲ್ಲ ಇದು ನಿನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ಎರಡನೇದಾಗಿ ಚಕ್ರವರ್ತಿ ಸೂಲಿ ಬೆಲೆ ನಿನ್ನದು ಇನ್ನೊಂದು ಫೇಲ್ಯೂರ್ ಇದೆ ಆ ನಿನ್ನ ಶಿಷ್ಯ ಅಂತ ಹೇಳಿಕೊಡುವಂತಹ ಅವನು ಯಾರು ಕೆರೆಹಳ್ಳಿ ಪುನೀತ್ ಅಂತ ಅವರೆಲ್ಲ ಮತ್ತೆ ಇನ್ನೊಬ್ರು ಯಾರು ಆ ಅಮ್ಮ ವಜ್ರ ಇಂತ ಅವರೆಲ್ಲ ವಿಚಿತ್ರವಾಗಿ ನಡವಳಿಕೆ ಮಾಡಿಕೊಂಡು ದೇಶಭಕ್ತಿಗೆ ವಿರುದ್ಧವಾಗಿ ನಡ್ಕೊಂಡು ನಡೆಯೋದು ಇಂಥದ್ದನ್ನ ನೀನು ತಡೀದೇ ಇರೋದು ಇದು ನಿನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ಕಣ ಯಾವತ್ತು ಮತಗಲ್ಬೆಗಳನ್ನು ಮಾಡಬಾರದು ಅಂತ ಸಂವಿಧಾನ ಓದ್ಕೊಂಡಿದ್ರೆ ನಿನ್ಗೆ ಗೊತ್ತಾಗ್ತಾ ಇತ್ತು ಮತ ಪ್ರಕೋಪಗಳನ್ನು ಬೆಳೆಸಬಾರದು ಆದಷ್ಟು ಇಳಿಸಬೇಕು ಡಿಫೆನ್ಸ್ ನಮ್ಮ ಹಿಂದೂ ಧರ್ಮ ಅಂದ್ರೆ ಡಿಫೆನ್ಸ್ ನಮ್ಮ ಬೆಳವಣಿಗೆ ನೋಡಿ ನಮ್ಮ ಗಾತ್ರ ನೋಡಿ ಯಾರು ಹತ್ತಿರ ಕೂಡ ಸುಳಿಬಾರದು ಆ ರೀತಿ ಬೆಳಿಬೇಕು ನೀವು ಸಂಘವನ್ನ ಅಪಾರ್ಥ ಮಾಡ್ಕೊಂಡಿದ್ದೀರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅಹೋರಾತ್ರಿ ಕೂಡ ಸೆಕೆಂಡ್ ಇಯರ್ ಆಫೀಸರ್ಸ್ ಟ್ರೈನಿಂಗ್ ಕ್ಯಾಂಪ್ ಮಾಡಿದಾನೋ ಬಾಳಸಾಹ್ ದೇವರಸ್ ಅವರಿಗೆ ಅನ್ನ ಬಡಿಸಿದ್ದಾನೋ ಏಯ್ ನಮಗೆ ಒಂದು ದಿವಸ ಕೂಡ ಮುಸಲ್ಮಾನರನ್ನ ದ್ವೇಷಿಸಿ ಅಂತ ಹೇಳ್ಕೊಟ್ಟಿಲ್ವೋ ದೇವರಾಣೆಗೂ ಹೇಳ್ಕೊಟ್ಟಿಲ್ವೋ ನಮ್ಮ ತಾಯಿ ಆಣೆಗೂ ಹೇಳ್ಕೊಟ್ಟಿಲ್ಲ ಮುಸಲ್ಮಾನರನ್ನ ದ್ವೇಷಿಸಿ ಅಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ ನಮ್ಮ ಕಾಲದಲ್ಲಿ ಆಕ್ಚುಲಿ ಯಾಕೆ ಗೊತ್ತಾ ಆ ಸಂಗತಿ ಒಂದು ನಿಯಮ ಆಗಿತ್ತು ನಾವು ಗಾತ್ರದಲ್ಲಿ ಬೆಳೆದ್ರೆ ಶತ್ರು ಇರುವುದೇ ಇಲ್ಲ ಅಂತ ಈ ಒಂದು ಆಚಾರವನ್ನ ತಪ್ಪಿಸಿ ಪರಧರ್ಮಗಳನ್ನ ದ್ವೇಷಿಸುವುದನ್ನ ನಿನ್ನ ಶಿಷ್ಯ ವೃಂದ ಮಾಡಿದ್ದು ತಪ್ಪಂತ ನೀನು ಖಂಡಿಸದೇ ಇರೋದೇ ನಿನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ಕಣ ಪವಿತ್ರವಾದ ಭಕ್ತರು ಹರ್ಷ ಅಂತ ಯುವಕರಿಗೆ ಪಾಪ ಸರಿಯಾದ ದಾರಿ ತೋರಿಸಬೇಕಾಗಿತ್ತು ಇಂತಹ ಜನಾಂಗೀಯ ದ್ವೇಷಗಳಲ್ಲಿ ಅವ್ರನ್ನ ಬಿಟ್ಟು ಹೋಗ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂತ ನಂತರ ಅವರಿಗೆ ಒಳ್ಳೆ ರೋಜ್ಗಾರ್ ಮಾಡಿಕೊಟ್ಟಿದ್ರೆ ನಿಮಗೆ ನೀನು ಗೆಲ್ಲಿಸಿದ ಅವರಿಗೆಲ್ಲ ಈ ಗತಿ ಬರ್ತಿತ್ತೇನೋ ಇದರ ಪರಿಣಾಮ ನಿನಗೆ ಗೊತ್ತಿಲ್ಲ ಇವತ್ತು ಇವನು ನಾಳೆ ಅಲ್ಲಿ ನಾಲ್ಕು ನಾಳಿದ್ದು ಇಲ್ಲಿ ನಾಡಿದ್ದು ಆಚೆ ನಾಡಿದ್ದು ಅಲ್ಲಿ ಈ ಹತ್ಯೆಗಳ ಸರಮಾಲೆಗೆ ಯಾರೋ ಹೊಣೆ ಯಾರೋ ಹೊಣೆ ಚಕ್ರವರ್ತಿ ಸೂಲಿ ಬೆಲೆ ನಿನ್ನ ಒಬ್ಬ ಮಿತ್ರನಂತ ಆದ್ರೂ ತಿಳ್ಕೋ ಶತ್ರು ಅಂತ ಆದ್ರೂ ತಿಳ್ಕೋ ನಿನ್ನ ಖಂಡಿತವಾಗಿ ಖಡಾ ಖಂಡಿತವಾಗಿ ಕೇಳ್ತಾ ಇದ್ದಾನೆ ಅಹೋರಾತ್ರ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇನ್ನೊಬ್ಬರ ಮೇಲೆ ಬೆರಳು ತೋರಿಸಕ್ ಮುಂಚೆ ನಿನ್ನ ಮೂರು ಬೆರಳು ನಿನ್ನ ಕಡೆ ತಿರುಗಿರುವುದು ನಿನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾವ ಧೈರ್ಯದ ಮೇಲೆ ಇಂತ ಅವ್ರಿಗೆ ಓಟ್ ಹಾಕು ಅಂತ ಹೇಳಿದೆ ಹೇಳ ಸ್ವಯಂ ನಿಂತ್ಕೋಬೇಕಾಗಿತ್ತು ನೀನು ಎಲೆಕ್ಷನ್ಗೆ ನೀನು ತಪ್ಪು ಕಡೆ ನಿಂತಿದ್ದಕ್ಕೆ ಇದರ ಪರಿಣಾಮ ಏನು ಕೈ ಕಟ್ಟಿ ಕೂತ್ಕೊಂಡಿದಾರಲ್ಲೋ ಕೋಟಿ ಕೋಟಿ ಗಟ್ಟಲೆ ಹೋಗ್ತಾ ಇದ್ರು ಯಾರಿಗೂ ಗಮನ ಇಲ್ವಲ್ಲೋ ಚಕ್ರವರ್ತಿ ಸೂಲಿ ಬೆಲೆ ಉತ್ತರ ಕೊಡೋ ಅವ್ರ ಹತ್ರ ನನ್ನ ನೀನು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡೋ ನೀನು ಮಾಡ್ತಾ ಇರೋದು ನಿನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ನಿನ್ನ ಒಂದು ಮಾತಿನ ಮೇಲೆ ನಿಲ್ಲಿಲ್ಲ ನೀನು ನಿನಗೇನೋ ಹಕ್ಕ ಇದೆ ನಿನ್ನ ಯೋಗ್ಯತೆ ಇದ್ರೆ ನಿಂತ್ಕೋಬೇಕಾಗಿತ್ತು ಎಲೆಕ್ಷನ್ಗೆ ಯಾರ್ಯಾರ ಬಗ್ಗೆನೋ ನೀನು ಅಧಿಕಾರ ಹೆಂಗ ಚಲಾಯಿಸಿದೆ ನಮ್ಮ ಸ್ವರಾಷ್ಟ್ರದಿಂದ ಕರ್ನಾಟಕದಿಂದ ಕನ್ನಡದವರು ನಿಂತಾಗ ಅದಕ್ಕೆ ಇನ್ನೊಬ್ಬರ ಹಂಗಿನಲ್ಲಿ ಬದುಕದೆ ಸ್ವಂತವಾಗಿ ನಿಂತಾಗ ಅವರಿಗೆ ವಿರುದ್ಧವಾಗಿ ನೀನು ಓಟ್ ಹಾಕಿಸಿದ್ಯಲ್ಲೋ ಏಯ್ ಅದ್ರ ಬದಲು ನೀನೇ ನಿಂತ್ಕೊಂಡು ನಿನಗೆ ಓಟು ಕೇಳಿ ನೀನು ಸೋತಿದ್ರು ಪರವಾಗಿಲ್ವೋ ಅದು ಮರ್ಯಾದೆ ಇರೋದು ಯಾಕಂದ್ರೆ ನಿನ್ನ ಜವಾಬ್ದಾರಿಗೆ ನೀನು ಹೊಣೆ ಆಗ್ತಿದ್ದೆ ಇವತ್ತು ಇವರೆಲ್ಲರ ಇಂಟೆಲಿಜೆನ್ಸ್ ಫೇಲ್ಯೂರ್ಗೆ ನೀನೇ ಕಾರಣ ಚಕ್ರವರ್ತಿ ಸೂಲಿ ಬೆಲೆ ಆ ಮಗು ಹೊಟ್ಟೆ ಚುರ್ರನ್ನ ತಲ್ಲೋ ಕರುಳಿಗೆಲ್ಲ ಹಾಕ್ಬಿಟ್ಟಿದಾರಲ್ಲೋ ಒಬ್ಬೊಬ್ಬರನ್ನ ಸೆಳೆದು ಸಾಂವಿಧಾನಿಕವಾಗಿ ಅವರಿಗೆ ಶಿಕ್ಷೆ ಆಗಬೇಕು ಯಾವುದಾದ್ರೂ ವಿದೇಶಿ ಆತಂಕವಾದಿ ಕಂಪನಿಗಳ ಕೈವಾಡವಿದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹರ್ಷ ವೀರ ಮರಣವನ್ನ ಈ ಕಗ್ಗೊಲೆಯನ್ನ ಖಂಡಿಸಬೇಕಿದೆ ಇವಾಗ ಅಲರ್ಟ್ ಆಗದೆ ಇದ್ರೆ ತುಂಬಾ ಕಷ್ಟ
ಇದು ತುಂಬಾ ತುಂಬಾ ತಪ್ಪಾಗ್ತಾ ಇದೆ. ಏನೋ ನೀನ್ ಮಾಡಿದ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇನ್ನೊಬ್ಬರ ಕಡೆ ತೋರಿಸೋ ಬರ್ಲು. ನಿನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ನೋಡ್ಕೊಳ ಫಸ್ಟ್. ಬಪ್ಪ ಒಬ್ರಿಗಿಂತ ಒಬ್ರು ಇದ್ರ ಪರಿಣಾಮ ಒಬ್ರಿಗೂ ಭಯ ಇಲ್ಲ ನಿಮ್ಗೆ. ಧನ್ಯವಾದ. ಅಹೋರಾತ್ರ.